नमस्कार एल्लरिगू कन्नडती अडिगे चानल गे स्वागत। इवत्तु नानु गोधी हिट्टिनिंद ओंदु होस रेसिपियन्न माडि तोरिस्ता इद्दीनि। इदु नीवु बेळगिन तिंडिगादरू माड्कोबहुदु, सायंकाल स्नाक्सिगादरू माड्कोबहुदु। ईजीनु टेस्टिनु ओंदे तरद ब्रेक्फास्ट तिंदु बोर् आगित्तंद्रे ई रेसिपियन्न खंडितनु ट्रै माडि नोड्रि। मक्कळिगे ई रीति माडि लंच बाक्स अल्लि कूड हाकि कोडबहुदु। ई ओंदु पात्रेगे नानु 1 बट्लगष्टु सोस् इट्कोंडिरुवंत गोधी हिट्टन्न तगोंडिद्दीनि। ಇದಕ್ಕೆ 1 ಸ್ಪೂನ್ ಅಷ್ಟೇ ಸಣ್ಣ ರವೆ, ಏನು ಉಪ್ಪಿಟ್ಟು ರವೆ ಇರಲಿ ಅದನ್ನು ಹಾಕ್ತೀವಿ। ಇದರಿಂದ ಕ್ರಿಸ್ಪಿಯಾಗಿ ಟೇಸ್ಟೂ ಚೆನ್ನಾಗಿ ಬರ್ತದೆ। ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಅರಿಶಿನ 1/4 ಟೀಸ್ಪೂನ್ ಅಷ್ಟು, ಒಂದು ಅರ್ಧ ಸ್ಪೂನ್ ಅಷ್ಟು ಅಜವಾನನ ಕೈಯಲ್ಲಿ ಇರ್ತಿ ತಿಕ್ಕಿ ಹಾಕ್ತೀರಿ। ತಿಕ್ಕಿ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಬಿಡ್ತದೆ ರೀ ಅದು ಅಜವಾನ। 1 ಸ್ಪೂನ್ ಅಷ್ಟೇ ಕಸೂರಿ ಮೆಂತೆಯನ್ನು ಹಾಕ್ತಾ ಇದ್ದೀನಿ। ಇದ್ರೆ ಹಾಕ್ರಿ, ಇಲ್ಲಾದ್ರೆ ಸ್ಕಿಪ್ ಮಾಡಿರಿ, ಅಥವಾ ಕೊತ್ತಂಬರಿ ಸೊಪ್ಪಿದ್ರೆ ಅದನ್ನು ಸಣ್ಣದಂಗೆ ಕಟ್ ಮಾಡಿ ಹಾಕ್ರಿ, ನಡೀತದೆ। ಒಂದು ಅರ್ಧ ಸ್ಪೂನ್ ಅಷ್ಟೇ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ರೀ। ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ರೀ। ನೋಡಿ ಈಗ ಮಿಕ್ಸ್ ಆಗಿದೆ। ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೋತೀನಿ ರೀ। ಡೈಲಿ ಚಪಾತಿಗೆ ಯಾವ ರೀತಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೋತೀವಲ್ಲ ಅದೇ ರೀತಿ, ತುಂಬ ಗಟ್ಟಿನೂ ಬೇಡ, ತುಂಬ ಸಾಫ್ಟೂ ಬೇಡ। ನೋಡಿ ನಾನು ತೋರಿಸ್ತಾ ಇದ್ದೀನಿ, ತುಂಬ ಗಟ್ಟಿನೂ ಕಲಸಿಲ್ಲ, ತುಂಬ ಸಾಫ್ಟೂ ಕಲಸಿಲ್ಲ। ಇದಕ್ಕೊಂದು ಸ್ವಲ್ಪ ಎಣ್ಣೆಯನ್ನು ಹಚ್ಚಿಡ್ತೀನಿ, ಒಂದು ಸ್ವಲ್ಪ ಎಣ್ಣೆ ಹಚ್ಚಿನ ರೀ। ಈಗ ಇದನ್ನು ಮುಚ್ಚಿಡ್ತೀನಿ, ಹಿಟ್ಟು ಒಂದು 10 ನಿಮಿಷ ನೆನೆಯಿರಿ। ಈಗ ಇನ್ನೊಂದು ಪ್ಯಾನ್ಗೆ ನಾನು ದೊಡ್ಡ ಸ್ಪೂನಿಂದನೇ 1 ಸ್ಪೂನಾಗಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ರಿ। ಎಣ್ಣೆ ಕಾಯಿಲಿರಿ, ಎಣ್ಣೆ ಕಾಯಿದ ಮೇಲೆ ಒಂದು ಅರ್ಧ ಸ್ಪೂನಾಗಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ। ಜೀರಿಗೆ ಫ್ರೈ ಆಗಲಿರಿ, ಜೀರಿಗೆ ಫ್ರೈ ಆದಮೇಲೆ ನಾನು 2 ದೊಡ್ಡ ಸೈಜದ ಈರುಳ್ಳಿಯನ್ನು ಈ ರೀತಿ ಉದ್ದುದ್ದಾಗಿ ತೆಳವಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ರೀ। ನೀವು ಸಣ್ಣದಾಗಿ ಕಟ್ ಮಾಡಿನೂ ಹಾಕ್ಬೋದು ರೀ। ಒಂದು ಸ್ವಲ್ಪ ಕರಿಮೆ ಸೊಪ್ಪು, ಈಗ ಈರುಳ್ಳಿಯನ್ನು ಹೈ ಫ್ಲೇಮ್ನಲ್ಲಿ ಇಟ್ಟನೇ ಬೇಯಿಸ್ಕೋತೀನಿ ರೀ। ಈರುಳ್ಳಿ ಸ್ವಲ್ಪ ಸಾಫ್ಟ್ ಆದರೆ ಸಾಕ್ರಿ, ಕಲರ್ ಏನು ಚೇಂಜ್ ಆಗೋದು ಬೇಡ। ನೋಡಿ ಈರುಳ್ಳಿ ಸಾಫ್ಟ್ ಆಗ್ಯಾವ ರೀ। ಇಲ್ಲಿ ನಾನು 2 ಮೆಣಸಿನಕಾಯಿ, ಸ್ವಲ್ಪ ಹಸಿ ಶುಂಠಿ, ಒಂದು 6 ಬೆಳ್ಳುಳ್ಳಿ ಹಸಿಳನ್ನು ಈ ರೀತಿ ಪೇಸ್ಟ್ ಮಾಡಿ ಹಾಕತ್ತೀನಿ ರೀ। ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡ್ತದೆ, ಖಾರ ನೀವು ನೋಡ್ಕೊಂಡು ಹಾಕೋರಿ। ಈಗ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಸಾರಿ, ಶುಂಠಿ ಬೆಳ್ಳುಳ್ಳಿಯನ್ನು ಬೇಯಿಸ್ಕೋತೀನಿ ರೀ। ಈರುಳ್ಳಿಯನ್ನು ಒಂದು 2 ನಿಮಿಷ ಹೈ ಫ್ಲೇಮ್ನಲ್ಲಿ ಇಟ್ಟನೇ ಬೇಯಿಸ್ಕೊಂಡಿದ್ರಿ। ಇದನ್ನು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟನ್ನು ಒಂದು 2 ನಿಮಿಷದಷ್ಟು ಬೇಯಿಸ್ಕೊಂಡಿದ್ರಿ, ಅದು ಹಸಿ ವಾಸನೆ ಹೋಗ್ಬೇಕು ರೀ ಅದರ। ಇದಕ್ಕೆ ಮಸಾಲೆಗಾಗಿ ಸ್ವಲ್ಪ ಅರಿಶಿನ, ಒಂದು ಅರ್ಧ ಸ್ಪೂನಾಗಷ್ಟು ರೆಡ್ ಚಿಲ್ಲಿ ಪೌಡ್ರ್ ಹಾಕತ್ತೀನಿ ರೀ, ಅರ್ಧ ಸ್ಪೂನಾಗಷ್ಟು ಗರಂ ಮಸಾಲ, ಒಂದು ಅರ್ಧ ಸ್ಪೂನಾಗಷ್ಟೇ ಚಾಟ್ ಮಸಾಲನ ಹಾಕ್ತಾ ಇದ್ದೀನಿ। ನೀವು ಅಮಚೂರು ಪೌಡರ್ನ ಆದರೂ ಹಾಕ್ಬೋದು, ರುಚಿಗೆ ತಕ್ಕಷ್ಟು ಉಪ್ಪು, ಹಸಿ ಮೆಣಸಿನ್ಕಾಯಿನೂ ಹಾಕಿರೋದ್ರಿಂದ ಖಾರ ನೀವು ನೋಡ್ಕೊಂಡು ಹಾಕೋರಿ। ಈಗ ಇದನ್ನು ಲೋ ಫ್ಲೇಮ್ನಲ್ಲಿ ಇಟ್ಟನೆ ಬೇಯಿಸ್ತೀನಿ ರೀ। ಮಸಾಲೆ ಎಷ್ಟು ಚೆನ್ನಾಗಿ ಬೇಯ್ತಲ್ಲ ಸ್ಟಫಿಂಗ್ನೂ ಅಷ್ಟು ಚೆನ್ನಾಗಿ ಆಗ್ತದೆ ರೀ, ಇಲ್ಲಾದ್ರೆ ಮಸಾಲೆ ಬೇಗನೆ ಸೀದೋಗ್ತದೆ ರೀ। ಇಲ್ಲಿ ನಾನು ಬೈಂಡಿಂಗ್ ಸಲುವಾಗಿ ದೊಡ್ಡ ಸ್ಪೂನಿಂದನೇ 1 ಸ್ಪೂನಾಗಷ್ಟು ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ ರೀ। ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ, ಇದನ್ನು ಹಸಿ ವಾಸನೆ ಹೋಗೋವರೆಗೂ ಆ ಮಸಾಲೆಯಲ್ಲಿ ಚೆನ್ನಾಗಿ ಹುರಿದ್ಬಿಟ್ಟು ತೊಗೋಬೇಕು ರೀ, ಅಂದರೆ ಆ ಕಡಲೆ ಹಿಟ್ಟು ಹುರಿಬೇಕು ರೀ। ನಾನು ಇದನ್ನು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟನೆ 2 ನಿಮಿಷಾಗಷ್ಟೇ ಹುರ್ಕೊಂಡು ತೊಗೊಂಡಿದ್ದೀನಿ ರೀ। ಇದಕ್ಕೊಂದು ಅರ್ಧ ಸ್ಪೂನಾಗಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ ಹುಳಿ ಹಾಕಿನ ಅಂಥೇಳಿ, ಅಂದರೆ ಚಾಟ್ ಮಸಾಲ ಹಾಕಿರೋದ್ರಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ, ಇಲ್ಲಾಂದ್ರೆ ನೀವು 1 ಸ್ಪೂನಾಗಷ್ಟೇ ಟೊಮೆಟೊ ಸಾಸನ್ನಾದ್ರೂ ಹಾಕ್ಬೋದು ರೀ, ನಡೀತದೆ। ಈಗ ಅದನ್ನು ಮಿಕ್ಸ್ ಮಾಡ್ಕೊಂಡು ರೀ, ಗ್ಯಾಸನ್ನು ಆಫ್ ಮಾಡ್ತೀನಿ, ಇದು ಆರಲಿ ರೀ, ಆರಿದ್ಮೇಲೆ ಅನ್ಕೋದಕ್ಕೆ ಯೂಸ್ ಮಾಡ್ತೀನಿ ರೀ ನಾನು। ಈಗ ನೋಡಿರಿ 10 ನಿಮಿಷ ಆಗಿದೆ ರೀ, ಹಿಟ್ಟನ್ನು ಚೆಂದಂಗೆ ನೆಂದಿರ್ತದೆ, ಅದೇನು ರವೆ ಹಾಕಿರ್ತೀವಲ್ಲ ಅದನ್ನು ಚೆನ್ನಾಗಿ ನೆಂದಿರ್ತದೆ ರೀ, ಇನ್ನೊಂದು ಸ್ವಲ್ಪ ನದ್ಕೋತೀನಿ ರೀ। ನೋಡಿ ಈ ರೀತಿ ನೆನೆದು ಸಾಫ್ಟೂ ಆಗಿದ್ರಿ ಹಿಟ್ಟು। ಈಗ ಇದನ್ನು ಲಟ್ಟಿಸ್ಬಿಟ್ಟು ತೋರಿಸ್ತೀನಿ ನೋಡಿ। ಈಗ ಹುಳ್ಳಿಗಳನ್ನ ಮಾಡ್ಕೋತೀನಿ, ಸಣ್ಣ ಸಣ್ಣ ಹುಳ್ಳಿಗಳನ್ನ ಮಾಡ್ಕೋತೀನಿ ರೀ ನಾನು। ಈಗ ಅದು ಪುರಿ ಅದು ಮಾಡ್ಲಿಕ್ಕೆ ಮಾಡ್ಕೊಂಡಿರ್ತೀವಲ್ಲ ಅಷ್ಟೇ, ನೋಡಿ ಒಂದನ್ನು ಮಾಡಿ ತೋರಿಸತ್ತೀನಿ ನೋಡಿ। ಇಷ್ಟಿಷ್ಟೇ ಸಣ್ಣ ಹುಳ್ಳಿಗಳನ್ನ ಮಾಡ್ಕೋತೀನಿ, ಉಳಿದಿದ್ದನ್ನು ಒಮ್ಮೆಲೆ ರೆಡಿ ಮಾಡ್ಕೋತೀನಿ ರೀ। ನೋಡಿ ನಾನು ನಿಮ್ಗೆ ಲಟ್ಟಿಸ್ಬಿಟ್ಟು ತೋರಿಸ್ತೀನಿ ರೀ, ತೆಳವಾಗಿನೇ ಲಟ್ಸ್ಕೋತೀನಿ ರೀ ನೋಡಿ। ಇದಕ್ಕೊಂದು ಸ್ವಲ್ಪನೇ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ತೆಳವಾಗಿ ಲಟ್ಟಿಸ್ಬಿಟ್ಟು ತಗೋತೀನಿ ರೀ ನಾನು ಇದನ್ನು। ಈ ರೀತಿ ತೆಳುನೇ ಲಟ್ಸ್ಕೋಬೇಕು ರೀ, ಅವಾಗ ಕ್ರಿಸ್ಪಿನೂ ಬರ್ತಾವ, ಟೇಸ್ಟ್ನೂ ಚೆನ್ನಾಗಿ ಬರ್ತವೆ। ತುಂಬಾ ದಪ್ಪಿತ್ತಂದ್ರೆ ತಿನ್ನಕ್ಕೆ ಟೇಸ್ಟೂ ಚೆನ್ನಾಗಿ ಬರಲ್ಲ ರೀ। ಇನ್ನೊಂದನ್ನು ಲಟ್ಟಿಸ್ಬಿಟ್ಟು ತೋರಿಸ್ತೀನಿ, ಎರಡನ್ನೂ ಲಟ್ಟಿಸ್ಬಿಟ್ಟು ತೋರಿಸಿದ್ದೀನಿ, ಎರಡನ್ನೂ ಲಟ್ಸ್ಕೊಂಡಿದ್ದೀನಿ। ಈಗ ಸ್ಟಫಿಂಗನ್ನು ತೊಗೊಂಡಿದ್ದೀನಿ ರೀ, ಈಗ ಆರಿದ್ರೆ ಈ ಪ್ಲೇಟಲ್ಲಿ ನಾನು ಹಾಕ್ಕೊಂಡಿದ್ದೀನಿ ನೋಡಿ, ಆ ಎಲೆ ಎಷ್ಟು ಹಿಡಿಸ್ತದಲ್ಲ ರೀ ಅದ್ರ ತಕ್ಕಷ್ಟೇ ನೀವು ಸ್ಟಫಿಂಗನ್ನು ಹಾಕ್ರಿ ನೋಡಿ। ಈಗ ಮೋದಕದು ಮಡಿಸ್ತಿರ್ತೀವಲ್ಲ ರೀ, ಈ ರೀತಿ ದಂಡಿಯನ್ನಾಗಿ ಈ ರೀತಿ ಮಡಚ್ಕೊಂತ ತೊಗೋಬೇಕು ರೀ ಅದನ್ನು, ಮೋದಕ ಮಾಡ್ತೀವಲ್ಲ ರೀ ಅದೇ ರೀತಿನೇ, ಆ ಎಕ್ಸ್ಟ್ರಾ ಇರೋ ಹಿಟ್ಟನ್ನು ತೆಗೆಲ್ರಿ, ಅಲ್ಲೇ ಈ ರೀತಿ ಫೋಲ್ಡ್ ಮಾಡಿಬಿಟ್ಟನ್ನು ನೋಡಿರಿ ತೊಗೋತೀನಿ ರೀ।
ಇನ್ನೊಂದನ್ನು ಮಾಡಿ ತೋರಿಸ್ತೀನಿ ನೋಡ್ರಿ ನಾನು ನಿಮಗೆ. ನೋಡಿ ಈ ರೀತಿ ಮಾಡಿ ನೀವು ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿಕೊಡ್ಬೋದು, ಅಥವಾ ನಿಮ್ಗೆ ಬೇರೆ ಬೇರೆ ವೆಜಿಟೇಬಲ್ಸ್ ಇದ್ರೆ ಆ ವೆಜಿಟೇಬಲ್ಸ್ ಹಾಕೋಬೋದು, ಪನ್ನೀರ್ ಹಾಕೋಬೋದು, ನಡೀತದ್ರಿ ಆ ರೀತಿನೂ ಮಾಡ್ಕೊರಿ ನೀವು. ಒಂದೊಂದ್ಸಲ ಎಲ್ಲ ವೆಜಿಟೇಬಲ್ಸ್ ಇರ್ತಾವಿಲ್ಲ ಗೊತ್ತಿಲ್ಲ, ಆದರೆ ಈರುಳ್ಳಿ ಅಂತೂ ಎಲ್ಲರ ಮನೆಯಾಗ ಇದ್ದೇ ಇರ್ತಾವ್ರಿ. ಬರೇ ಈರುಳ್ಳಿ ಒಂದು ಕಪ್ ಗೋಧಿ ಹಿಟ್ಟಿದ್ರೂ ಈ ರೀತಿ ಮಾಡ್ಕೋಬೋದು. ನೋಡಿ ಒಮ್ಮೆಲೆ ರೆಡಿ ಮಾಡ್ಕೊಳ್ಳಿ. ನಮ್ಗೆ ಹೆಲ್ದಿನೇ ಬೇಕು, ಎಣ್ಣೆನೇ ಬೇಡ ಅಂದರೆ ಇದನ್ನು ನೀವು ಸ್ಟೀಮ್ ಮಾಡಿಬಿಟ್ರೂ ತಿನ್ಬೋದು, ಅಥವಾ ಎಣ್ಣೆ ನಡೀತದೆ ಅಂದರೆ ಶಾಲೋ ಫ್ರೈನೂ ಮಾಡ್ಕೊಳ್ರಿ, ಡೀಪ್ ಫ್ರೈನೂ ಮಾಡಿ ನಡೀತದೆ. ನಾನು ಶಾಲೋ ಫ್ರೈ ಮಾಡೋಕ್ಕೆ ಆಲ್ರೆಡಿ ಎಣ್ಣೆನೂ ಕೈಲಕ್ಕೆ ಇಟ್ಟೇನ್ರಿ. ಇಲ್ಲಾಂದ್ರೆ ನೀವು ಸ್ಟೀಮ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಶಾಲೋ ಫ್ರೈ ಥರ ಮಾಡ್ಕೊರಿ. ಅವಾಗ ಅದು ಮ್ಯಾಲ ರವೆ ಹಾಕಿದ್ರಿಂದ ಮ್ಯಾಲಿಂದ ಏರ್ ಕ್ರಿಸ್ಪಿಯಾಗಿ ಟೇಸ್ಟ್ ಚೆನ್ನಾಗಿ ಆಗ್ತದೆ. ಗ್ಯಾಸು ಮೀಡಿಯಂ ಫ್ಲೇಮ್ದಲ್ಲೇ ಇರಲಿ. ಚೆನ್ನಾಗಿ ಫ್ರೈ ಆಗಲಿ ರೀ. ನೋಡಿರಿ ಎಷ್ಟು ಕೆಂಪಾಗ್ಯಾವ. ನಿಮಗೆ ಕ್ರಿಸ್ಪಿ ಬೇಕಂದ್ರೆ ಅಷ್ಟೇ ನೀವು ರವೆಯನ್ನು ಹಾಕ್ಬೋದು, ಇಲ್ಲ ನಾವು ಬರೀ ಸ್ಟೀಮ್ ಮಾಡ್ಕೊಂಡು ತಿಂತೀವಂದ್ರೆ ನೀವೇನು ರವೆ ಹಾಕು ನಡೀತದ್ರಿ, ರವೆ ಹಾಕ್ಬೇಡ್ರಿ. ಅವಾಗ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಂಡಿನ್ರಿ. ಇಷ್ಟು ಕ್ರಿಸ್ಪಿ ಆದರೆ ಸಾಕ್ರಿ, ಇಷ್ಟು ಕೆಂಪಾಗೋವರೆಗೂ ಬೇಯಿಸ್ಕೊಂಡಿನಿ. ಈಗ ಇದನ್ನು ತಕ್ಕೋತೀನಿ, ಸಾರಿ ಫ್ರೈ ಮಾಡ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಬಂದವ್ರಿ, ತುಂಬ ಎಣ್ಣೆನೂ ಹಿಡ್ಕೊಳ್ಳಲ್ರಿ ಇವು. ಅದೇ ನೀವು ಸಾಯಂಕಾಲ ಸ್ನ್ಯಾಕ್ಸಿಗೂ ತಿನ್ಬೋದು, ಬೆಳಗಿನ ತಿಂಡಿಗಾದ್ರೂ ತಿನ್ಬೋದು ರೀ. ಇಲ್ಲಾಂದ್ರೆ ನೀವು ಚೀಸನ್ನಾದ್ರೂ ಹಾಕೋಬೋದು, ನಿಮ್ಗೆ ಚೀಸ್ ಇಷ್ಟ ಅಂದ್ರೆ. ನೋಡಿ ಎಷ್ಟು ಚೆನ್ನಾಗಿ ಬಂದವ್ರಿ, ಹೊರಗಡೆಯಿಂದ ಕೆಂಪು ಕ್ರಿಸ್ಪಿನೂ ಬಂದವ. ಟೇಸ್ಟ್ ಒಂದು ಸ್ವಲ್ಪ ಆರಲಿ ರೀ, ನಾನು ನಿಮ್ಗೆ ಕಟ್ ಮಾಡಿಬಿಟ್ಟೇನೆ ತೋರಿಸಿ. ನೋಡಿ ಒಮ್ಮೆಲೆ ಇಲ್ಲಿ ತೊಗೊಂಡಿದ್ದೀನಿ. ನೋಡಿ ನಾನು ಕ್ರಿಸ್ಪಿನ ನೋಡಿರಿ ತೋರಿಸ್ತೀನಿ, ನಿಮ್ಗೆ ಸೌಂಡ್ದಿಂದಾನೇ ಗೊತ್ತಾಗತ್ತೆ ಎಷ್ಟು ಕ್ರಿಸ್ಪಿ ಆಗ್ಯಾವತ್ತೇಳಿ. ನೋಡಿ ಕ್ರಿಸ್ಪಿನೂ ಆಗಿದೆ, ಟೇಸ್ಟಿನೂ ಆಗ, ಹೆಲ್ತಿನೂ ಆದ್ರೆ. ನೋಡಿ ನಾನು ನಿಮ್ಗೆ ಕಟ್ ಮಾಡಿದ್ದೆ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದ ನೋಡಿರಿ. ಬಿಸಿ ಬಿಸಿ ಇದನ್ನು ಹೀಗೇನು ತಿನ್ಬೋದು, ಸಾಸ್ ಜೊತೆ ತಿನ್ಬೋದು, ಕೊತ್ತಂಬರಿ ಚಟ್ನಿ ಜೊತೆನೂ ತಿನ್ಬೋದು, ತುಂಬಾ ಟೇಸ್ಟಿಯಾಗಿರ್ತಾವ್ರಿ. ನೋಡಿ ಇದನ್ನು ನೀವು ಗೋಧಿ ಹಿಟ್ಟಿನ ಈರುಳ್ಳಿ ಕಚೋರಿ ಅಂತಲೂ ಕರಿಬೋದು, ಹೆಲ್ದಿನೋದ ಟೇಸ್ಟಿನೋದ ಮನೇಲಿ ಮಾಡಿರೋದ್ರಿಂದ. ಅಥವಾ ನಿಮಗೆ ಇದಕ್ಕೆ ಈ ಬ್ರೇಕ್ಫಾಸ್ಟಿಗೆ ಏನು ಹೆಸರು ಇಡೋದು ಅಂತೇಳಿ ನೀವೇ ಕಮೆಂಟ್ ಮಾಡಿ ಹೇಳ್ರಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ನನಗೆ ಸಪೋರ್ಟ್ ಮಾಡೋಕ್ಕೆ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ.